ಇನ್ನು ಪ್ರಮುಖವಾಗಿ ಕಳಸಾ ಕಿಚ್ಚು ಇರುವಂತದ್ದೇ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ. ಹೀಗಾಗಿ ಕಾರವಾರ ಮತ್ತು ಗೋವಾ ಬಾರ್ಡರ್ನಲ್ಲಿ ನಮ್ಮ ಪ್ರತಿನಿಧಿ ಕಳತೋಕಾಮಂಜು ನಡೆಸಿರುವಂತಹ ವಾಕ್ ಥ್ರೂ ನೋಡೋಣ, ಬನ್ನಿ. ಕಳಸಾ ಬಂಡೂರಿ ಯೋಜನೆ ಆಗ್ರಹಿಸಿ ಇವತ್ತು ವಿವಿಧ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ರಾಜ್ಯದ ತುಂಬೆಲ್ಲ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಆದರೆ ಕಾರವಾರದಲ್ಲಿ ಮಾತ್ರ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮುಂಜಾನೆಯಿಂದಲೂ ಕೂಡ ಅಂಗಡಿ ಮುಂಗಟ್ಟುಗಳು ಬಾಗಿಲುಗಳನ್ನು ತೆರೆದಿದೆ, ಉಳಿದಂತೆ ವಾಹನಗಳ ಸಂಚಾರ ಮಾತ್ರ ವಿರಳವಾಗಿದೆ, ಆದರೆ ಬಸ್ಗಳು ಕೂಡ ಸಂಚರಿಸ್ತಾ ಇದೆ. ಈಗ ನೀವು ನೋಡ್ತಾ ಇರ್ಬೋದು ಕಾರವಾರದ ಗೋವಾ ಗಡಿಯಲ್ಲಿರುವಂಥ ಮಾಜಲ್ಲಿ ಇದ್ದೇವೆ. ಇಲ್ಲಿ ಗೋವಾದಲ್ಲಿ ಗಡಿಯಲ್ಲಿರುವಂಥ ಚೆಕ್ ಪೋಸ್ಟ್ ಇದು. ಇಲ್ಲಿ ಗೋವಾ ರಾಜ್ಯಕ್ಕೆ ತೆರಳುವಂಥ ವಾಹನಗಳಿರ್ಬೋದು ಎಲ್ಲವೂ ಕೂಡ ಓಡಾಡ್ತಾ ಇದೆ. ಎಂದಿನಂತೆ ವಾಹನಗಳು ತೆರಳ್ತಾ ಇದೆ. ಕರ್ನಾಟಕ ರಾಜ್ಯದಿಂದ ಗೋವಾಕ್ಕೆ ತೆರಳುವಂಥ ವಾಹನಗಳಿರ್ಬೋದು, ಉಳಿದಂತೆ ಗೋವಾ ರಾಜ್ಯದಿಂದ ಕರ್ನಾಟಕ ಬರುವಂಥ ವಾಹನಗಳು ಕೂಡ ಇವತ್ತು ಕರ್ನಾಟಕಕ್ಕೆ ಬರುವಂಥ ಕಾರ್ಯ ಮಾಡ್ತಾ ಇದೆ. ಆದರೆ ಯಾವ ಸಂಘಟನೆಯೂ ಕೂಡ ಒಂದು ಗಡಿ ಭಾಗದಲ್ಲಿ ಪ್ರತಿರೋಧವನ್ನು ಒದುವಂಥ ಕಾರ್ಯ ಮಾಡ್ತಾ ಇಲ್ಲ. ಉಳಿದಂತೆ ಕಾರವಾರ ನಗರದಲ್ಲೂ ಕೂಡ ಅವರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿಲ್ಲ. ಏನು ಸಾಕಷ್ಟು ವಿರೋಧ ವ್ಯಕ್ತವಾಗಬಹುದು ಅಂತೇಳಿ ನಿರೀಕ್ಷೆ ಮಾಡಲಾಯಿತು, ಆದರೆ ಈ ಕಾರವಾರದಲ್ಲಿ ಮಾತ್ರ ಇದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿಲ್ಲ. ಒಂದು ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ವಿವಿಧ ಸಂಘಟನೆಗಳು ಇವತ್ತು ಗೋವಾ ಸರ್ಕಾರದ ಕ್ರಮದ ವಿರುದ್ಧ ಕಳಸಾ ಬಂಡೂರು ವಿಚಾರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದೆ. ಆದರೆ ಗೋವಾ ಗಡಿಯಲ್ಲಿ ಮಾತ್ರ ಎಂದಿನಂತೆ ವಾತಾವರಣ ಕಂಡು ಬರ್ತಾ ಇದೆ. ಆನ ವಾಹನಗಳಿರ್ಬೋದು, ಖಾಸಗಿ ವಾಹನಗಳಿರ್ಬೋದು, ಎಲ್ಲವೂ ಕೂಡ ಒಂದು ನಿರ್ಭಯವಾಗಿ ಓಡಾಡ್ತಾ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಸಂಘಟನೆ ಕೂಡ ಇಲ್ಲಿ ಪ್ರತಿರೋಧ ಒದ್ದುವಂಥ ಒಂದು ಕಾರ್ಯ ಮಾಡ್ತಿಲ್ಲ. ಆದರೆ ಒಂದು ಕೆಲವೇ ದಿನಗಳ ಹಿಂದೆ ವಾಟಾಳ್ ನಾಗರಾಜ್ ಅವರು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಅವರು ಕಳಸಾ ಬಂಡೂರು ವಿಚಾರವಾಗಿ ಗೋವಾಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಮಾಜಾಳಿಯ ಗೋವಾ ಗಡಿಯಲ್ಲಿ ಸಾಕಷ್ಟು ಪ್ರತಿಭಟನೆ ಮಾಡಿದರು, ಪ್ರತಿರೋಧವನ್ನು ವ್ಯಕ್ತಪಡಿಸಿದರು, ಗೋವಾ ಸರ್ಕಾರದ ವಿರುದ್ಧ ಅವರು ಪ್ರತಿಭಟಿಸಿದರು. ಆದರೆ ಇವತ್ತಿನ ದಿನ ಮಾತ್ರ ಇಲ್ಲಿ ಏನು ವಾಟಾಳ್ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಉಳಿದ ಬೇರೆ ಸಂಘಟನೆಗಳ ಕಾರ್ಯಕರ್ತರು ಕೂಡ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಭಟನೆ ಹಮ್ಮುವಂಥ ಒಂದು ಕಾರ್ಯವನ್ನು ಮಾಡಿಕೊಂಡಿಲ್ಲ. ಉಳಿದಂತೆ ಏನು ಬಂದ್ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಒಂದು ಪೊಲೀಸ್ ಇಲಾಖೆ ಕಂಕೊಂಡಿದೆ. ಪೊಲೀಸರು ಗೋವಾ ರಾಜ್ಯದಿಂದ ಬರುವಂಥ ವಾಹನಗಳಿರ್ಬೋದು, ಕರ್ನಾಟಕದಿಂದ ಗೋವಾಕ್ಕೆ ತೆರಳುವಂಥ ವಾಹನಗಳನ್ನು ಕೂಡ ಇವತ್ತು ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಏನು ಪೊಲೀಸರೇ ಇವತ್ತು ಒಂದು ಎಲ್ಲ ವಾಹನಗಳನ್ನು ತಪಾಸಣೆ ಮಾಡ್ತಾ ಬಿದ್ದಾರೆ, ವಿನಃ ಯಾವುದೇ ರೀತಿಗಳು ಬಂದ್ಗೆ ಅವರು ಬಂದ್ ವಾತಾವರಣ ಇದೆ ಅಂತೇಳಿ ಕಂಡು ಬರ್ತಿಲ್ಲ. ಗೋವಾ ಗಡಿಯಲ್ಲಿ ಒಂದು ರೀತಿಯಲ್ಲಿ ಎಲ್ಲ ವಾಹನಗಳು ಎಂದಿನಂತೆ ಒಂದು ಕಾರ್ಯನಿರ್ವಹಿಸ್ತಾ ಇದ್ದು ಕಂಡು ಬಂದಿದೆ. ಏನಿವತ್ತು ರಾಜ್ಯದ ತುಂಬೆಲ್ಲ ಒಂದು ಕಳಸಾ ಬಂಡೂರು ವಿಚಾರವಾಗಿ ಎಲ್ಲ ಕೊಡಗೂ ಕೂಡ ಒಂದು ಕಿಚ್ಚು ಹಬ್ಬಿದೆ, ಆದರೆ ಕಾರವಾರದಲ್ಲಿ ಮಾತ್ರ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಗೋವಾ ರಾಜ್ಯಕ್ಕೆ ತೆರಳುವಂಥ ವಾಹನಗಳು ಕೂಡ ಎಂದಿನಂತೆ ಒಂದು ಕಾರ್ಯನಿರ್ವಹಿಸಿ ಇದು ಕಂಡುಬಂದಿದೆ. ಕಾರವಾರದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಕೊಡ್ತೋಕ ಮಂಜು, ಸುವರ್ಣ ನ್ಯೂಸ್.